ಎರಡನೇ ಬಾರಿ ಸಚಿವರಾಗಿ ಆಗಮಿಸಿದ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆಯವರಿಗೆ ಗಲತ್ಗಾ ಗ್ರಾಮದಲ್ಲಿ ಅದ್ದೂರಿ ಸ್ವಾಗತ ಕೋರಲಾಯಿತು. ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆಯವರು ಬಸವರಾಜ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಎರಡನೇ ಬಾರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಪಡೆದಿರುವ ಹಿನ್ನೆಲೆಯಲ್ಲಿ ಗಲತ್ಗಾ ಗ್ರಾಮಸ್ಥರು ಹಾಗೂ ಬಿಜೆಪಿ ಕಾರ್ಯಕರ್ತರಿಂದ ಸಚಿವೆ ಜೊಲ್ಲೆಯವರನ್ನು ವಿವಿಧ ವಾದ್ಯ ಮೇಳದೊಂದಿಗೆ ಗ್ರಾಮದಲ್ಲಿ ಅದ್ದೂರಿ ಸ್ವಾಗತ ಕೋರಲಾಯಿತು. ಬಿಜೆಪಿ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರ ಪರವಾಗಿ ಸಚಿವೆ ಶಶಿಕಲಾ ಜೊಲ್ಲೆಯವರನ್ನು ಅದ್ದೂರಿಯಾಗಿ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಗಲತ್ಕಾ ಗ್ರಾಮದ ಹಾಲುಮತ ಸಮಾಜ, ಲಿಂಗಾಯತ ಸಮಾಜ, ಮಾತಂಗ ಸಮಾಜ, ದಲಿತ ಸಮಾಜ, ಮರಾಠಾ ಸಮಾಜ, ನೇಕಾರ ಸಮಾಜ, ಜೈನ ಸಮಾಜ ಸೇರಿದಂತೆ ಗ್ರಾಮದ ಎಲ್ಲ ಸಮಾಜದ ಮುಖಂಡರು ಹಾಗೂ ದಿಲಾಲ್ಪುರ್ವಾಡಿ ಗ್ರಾಮಸ್ಥರು, ಭೀಮಾಪುರ್ವಾಡಿ ಗ್ರಾಮಸ್ಥರು, ಶಿವಬಸವ, ಪಿಕೆಪಿಎಸ್, ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮದ ವಿವಿಧ ಸಂಘ ಸಂಸ್ಥೆಗಳಿಂದ ಸಚಿವೆ ಶಶಿಕಲಾ ಜೊಲ್ಲೆಯವರನ್ನು ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಪವನ್ ಪಾಟೀಲ್, ಮಾಳೂಪಿ ಸುತ್ರೆ, ಲಕ್ಷ್ಮಣ್ ಶುಪುರೆ ಮಾತನಾಡಿದರು. ಈ ಗ್ರಾಮಕ್ಕೆ ಕುಡಿಯುವ ನೀರಿನ ಒಂದು ಯಶಸ್ಸಿನ ಒಂದು ಕಾರ್ಯಕ್ರಮದ ಮುಖಾಂತರ ಈ ಗ್ರಾಮದ ಪೂರ್ಣ ಅಭಿವೃದ್ಧಿಯನ್ನು ತೊಡಗಿಸಿದ ನಮ್ಮ ಈ ಕ್ಷೇತ್ರದ ಮಂತ್ರಿ ಮತ್ತು ಜನಪ್ರಿಯ ಶಾಸಕರಿಯಾದ ಶಶಿಕಲಾ ಜೊಲ್ಲೆಯವರು ಮತ್ತು ಈ ವೇದಿಕೆ ಮೇಲಿರತಕ್ಕಂತಹ ಎಲ್ಲ ಗಣ್ಯಾತಿ ವ್ಯಕ್ತಿಗಳನ್ನು ಮತ್ತು ತಮ್ಮೆಲ್ಲರನ್ನು ವಂದಿಸುತ್ತಾ ಇವತ್ತಿನ ದಿನ ನಾವು ಬರ್ತಕ್ಕಂತಹ ದಿನದಲ್ಲಿ ತಾವು ಒಂದು ಕಿತ್ತೂರು ಚೆನ್ನಮ್ಮನ ತರ ತಾವು ಈ ಕ್ಷೇತ್ರವನ್ನು ಯಾವಾಗಲೂ ಯಶಸ್ವಿ ರೂಪದಲ್ಲಿ ಹೋಯ್ತಾ ಇದ್ದೀರಿ. ನಾವು ಕೂಡ ಪ್ರತಿಯೊಬ್ಬ ಯುವಕ ಪ್ರತಿಯೊಬ್ಬ ಕಾರ್ಯಕರ್ತ ಸಂಗೊಳ್ಳಿ ರಾಯಣ್ಣ ಅಂತ ತಿಳ್ಕೊಂಡು ನಾವು ನಿಮ್ಮ ಬೆಳೆದಿದ್ದೇವೆ. ನಾವು ಯಾವತ್ತೂ ಈ ಕ್ಷೇತ್ರವನ್ನು ಯಾವಾಗಲೂ ನಿಮ್ಮ ಸಂರಕ್ಷಣೆ ಮತ್ತು ಕ್ಷೇತ್ರ ಸಂರಕ್ಷಣೆ ಕೈ ಮೂಲದಾಗಿರ್ತೀವಿ. ಅದು ಯಾವ ಮುಖಾಂತರಪ್ಪ ಅಂದ್ರೆ ಬರ್ತಕ್ಕಂತ ಚುನಾವಣೆಯಲ್ಲಿ ನಾವು ಎಲ್ಲರೂ ಈ ಸುಮಾರು 10 ವರ್ಷದಿಂದ ಜೊಲ್ಲೆ ಕುಟುಂಬದಿಂದ ಎಲ್ಲ ನಿರಾಶ್ರಿತರಿಗೆ ಎಲ್ಲ ಒಂದು ಸರ್ಕಾರದಲ್ಲಿ ಯಾರ್ಯಾರು ಸಹಾಯ ಪಡ್ಕೊಂಡಿದ್ರು ಅವ್ರನ್ನೆಲ್ಲರನ್ನೂ ತಂದು ಮುಂದೆ ನಿಲ್ಲಿಸಿ ಬರ್ತಕ್ಕಂತ ಚುನಾವಣೆಯಲ್ಲಿ ನಾವೆಲ್ಲರೂ ಮತದಾನದ ಮುಖಾಂತರ ತಮ್ಮೆಲ್ಲರನ್ನು ನಾವು ಬಲಪಡಿಸಿ ಅಂದ್ರೆ ಒಂದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮತದಾನ ಮುಖಾಂತರ ನಾವೆಲ್ಲರೂ ನಾವು ಆಸೆ ಮುಖಾಂತರ ನಾವು ಒಪ್ಪಿಗೆ ನೀಡಿ ನಾವು ಯಾವಾಗಲೂ ನಿಮ್ಮಲ್ಲಿ ನಿರ್ತೇವೆ ಅಂತ ಹೇಳಿ ನನ್ನ ಮಾತು ಇವರನ್ನು ಕರೆದಿದ್ದೆ. मला वाटतं शिपुरे आणि महाराजांनी फार सांगितलेलं आहे. पण गेल्या 2-4 दिवसाच्या अगोदर आम्ही एक गिरीश्वर बँकमध्ये कार्यक्रम करत होतो. असंघटित क्षेत्रातील कामगारांसाठी जे झाले की वहिनींच्या प्रयत्नाने आणि अण्णांच्या प्रयत्नाने जे मंजूर झालेलं होतं त्या गोर गरीब लोकांना ज्या वेळेला किट वितरण करत होतो त्याच वेळेला वहिनींना दुसऱ्यांदा कर्नाटक राज्यामध्ये केंद्रीय नेते मंडळी आणि राज्यातील नेते मंडळींच्या आशीर्वादाने आणि खास करून या वाचे खासदार अण्णांच्या प्रयत्नामुळे जे मंत्रीपद मिळालं त्याबद्दल आणि समस्त ग्रामस्थांच्या वतीने त्याचं हार्दिक हार्दिक स्वागत करत आहोत. सर्व विरोधी पक्षाला असं वाटत होतं की बाबा आता मंत्रीपद मिळणार नाही, आता मंत्रीपद मिळणार नाही. पण ज्या वेळेला आमच्या केंद्रीय नेते मंडळीने वहिनीला ज्या वेळेला मंत्रीपद दिलं ते मंत्रीपद फक्त वहिनी एक आमदार आहेत म्हणून बघण्यापेक्षा वहिनी जे काय केलेलं आहे आज 2020 कोरोना कालावधीपासून कर्नाटक राज्यातील प्रत्येक आमदार बरोबर ते घरात बसून आहेत. पण त्यांनी आपला संपूर्ण मतदारसंघ आपला एक घरच आहे या मनाने प्रत्येक कोरोना पेशंट असून घेत आगे अडचणीच्या टायमाला असंघटित कामगार अग्रसर नालगेर परी या लोकांना वेतन मिळवून देण्याचा वाटा असून दे. गेल्या वर्षी 180 लोकांना रेशन किट वाटप केलेलं आहे. जवळजवळ आमच्या गावामध्ये नावी पर्यटकांनी कुंभार भाजी फुलारे या लोकांना जवळजवळ 20-30 लाख रुपये अनुदान आलेलं आहे. आणि त्यामुळे अण्णांचं प्रयत्न आणि वहिनींचा प्रयत्न या प्रयत्नामुळे वहिनींना मंत्रीपद मिळालं आहे. विरोधक जर समजत असतील की बाबा वहिनींना मंत्रीपद आहे असं उभंच मिळालं आहे वहिनींचं काय या अगोदरच्या 50 वर्षाच्या कालावधीची की ज्यांना जमलं नाही की वहिनी या फक्त 7-8 वर्षाच्या कालावधीमध्ये करून दाखवलेलं आहे. आणि त्याचं मूर्तिमान जुळा म्हणून आमचं बेळगा गाव आणि ह्याचप्रमाणे वहिनीला या बेळगा गावामधून वहिनीच्या पाठीशी अण्णा वहिनीच्या पाठीशी आम्ही सजीव राहू अशी ग्वाही देऊन मी माझे 2 शब्द सांगितो. जय जय. वेदिकेयल्ली निप्पाणि तालुका बीजेपी अध्यक्ष पवन पाटील,
चुकोडी सीपीआय आरआर पाटील, जिल्हा पंचायती सदस्य सिद्धू नराटे, हालसिद्धनाथ सक्करे कारखाने संचालकराद प्रकाश शिंदे, मलगौडा पाटील, निप्पाणी ग्रामीण बीजेपी महिला मोर्चा अध्यक्षे सरोजिनी जमदाडे, लक्ष्मण शिपुरे ಮುಂತಾದವರು ಉಪಸ್ಥಿತರಿದ್ದರು. ಆರಂಭದಲ್ಲಿ ರಾಜು ಪಾಟೀಲ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಮಾರಂಭದಲ್ಲಿ ಭರತ್ ನಸ್ಲಾಪುರೆ, ಮಿಥುನ್ ಪಾಟೀಲ್, ಬಾಬಾ ಸಾಹೇಬ್ ಜಾಧವ್, ಶಿವಾನಂದ ಗಿಂಡೆ, ರಾಮಗೌಡ ಪಾಟೀಲ್, ಶ್ರೀಕಾಂತ್ ಮನ್ನೆ, ಶಿವಾನಂದ ಖೋತ್, ಬಾಳು ಸದಲ್ಗೆ, ರಾಜು ಉಪಾಧ್ಯೆ, ರಾಹುಲ್ ವಾಕ್ಪೇಟ್, ರಾಹುಲ್ ನಸ್ಲಾಪುರೆ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಬಹುಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ನಿಮ್ಮಾಣಿ ಕ್ಷೇತ್ರ ಅಷ್ಟೇ ಇರಲಿಲ್ಲ, ನಾನು ಇಡೀ ರಾಜ್ಯದ 30 ಜಿಲ್ಲೆಗಳನ್ನ ನಾನು ನೋಡಬೇಕಿತ್ತು. ಈ ಒಂದೂವರೆ ವರ್ಷದಲ್ಲಿ ಎರಡು ಸಂತೆ ಇಡೀ ರಾಜ್ಯದ 30 ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಬಂದಿದ್ದೇನೆ. ಅಲ್ಲಿರ್ತಕ್ಕಂತ ಕಷ್ಟ ಸುಖ ತಿಳ್ಕೊಂಡು ಅದನ್ನ ಪರ್ಯಾಯ ಮಾಡೋದಕ್ಕೆ ನಾನು ವ್ಯವಸ್ಥೆಗಳನ್ನ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಕೇಳ್ಕೊಂಡು ಮಾಡಿದ್ದೀನಿ. ಈಗ ಮತ್ತೆ ಕೆಲವೊಂದು ಬದಲಾವಣೆಗಳಾಯ್ತು, ಮುಖ್ಯಮಂತ್ರಿಗಳು ಬದಲಾವಣೆ ಆದ್ರು, ಮತ್ತೆ ಹೊಸ ಮಂತ್ರಿ ಮಂಡಲ ಪ್ರಾರಂಭ ಆಯ್ತು. ಆ ಮಂತ್ರಿಮಂಡಲದಲ್ಲೂ ಕೂಡ ಹನುಮಪ್ಪನ ಆಶೀರ್ವಾದ, ನಿಮ್ಮೆಲ್ಲರ ಇಚ್ಛಾಶಕ್ತಿಯಿಂದ ಮತ್ತೆ ಎರಡನೇ ಸತ್ತಿನೂ ಕೂಡ ನಿಮ್ಮ ಮಗಳು ಮಂತ್ರಿಯಾಗಿ ನಿಮ್ಮ ಮುಂದೆ ಬಂದಿದ್ದಾರೆ. ಹಾಗಾಗಿ ಇವತ್ತು ಮಂತ್ರಿಯಾಗಿ ಬರುವಂತಹ ಸಂದರ್ಭದಲ್ಲಿ ಮಹಾಪೂರವನ್ನ ನೋಡಬೇಕು. ಈ ಮಹಾಪೂರವನ್ನ ಏನ್ ಅನುಭವಿಸಿದಂತ ನನ್ನ ನಿಪ್ಪಾಣಿ ಮತ ಕ್ಷೇತ್ರ, ನನ್ನ ಬಿಜಾಪುರ ಉಸ್ತುವಾರಿ ಜಿಲ್ಲೆ ಎಲ್ಲ ಕಡೆಗಳು ಕೂಡ ಕಳೆದ ಒಂದು ವಾರದಿಂದ ಅಡ್ಡಾಡಕ್ಕೆ ಶುರು ಮಾಡಿದೆ. ನಾನು ಯಾವಾಗ ನನ್ನ ಮತಕ್ಷೇತ್ರಕ್ಕೆ ನಿಪ್ಪಾಣಿಗೆ ಬಂದೆ, ಪ್ರತಿಯೊಂದು ಊರಿಗೆ ಕೊಂಡೇನು, ಅಲ್ಲಿ ನಿಮ್ಮೆಲ್ಲರ ಉತ್ಸಾಹ ನೋಡಿ ನನಗನ್ನಿಸ್ತು, ನನ್ನಂತ ಭಾಗ್ಯವಂತ ಮಗಳು ಈ ಜಗತ್ತಿನಾಗ ಯಾರು ಇರ್ಲಿಕ್ಕಿಲ್ಲ ಅಂತ. ನೀವು ನನ್ನನ್ನು ಬರ್ಮಾಡಿಕೊಳ್ಳಿ, ನೀವು ನನ್ನ ಮೇಲೆ ಇಟ್ಟಿರುವಂತ ಪ್ರೀತಿ ವಿಶ್ವಾಸ, ಎರಡೂವರೆ ತಾಸಲ್ಲೇ